ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಜಯಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದರು. ಸಾರಿಗೆ ನೌಕರನನ್ನು ರಾಜ್ಯ ನೌಕರನನ್ನಾಗಿ ಘೋಷಿಸುವಂತೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಸರ್ಕಾರಕ್ಕೆ ಮೊದಲೇ ಒತ್ತಾಯ ಮಾಡಲಾಗಿತ್ತು. ಸರ್ಕಾರ ನೌಕರರ ಬೇಡಿಕೆಯನ್ನು ತ್ವರಿತಗತಿಯಲ್ಲಿ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದರು. ಅವರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಸಹಕರಿಸಿದ ಪಂಚಮಸಾಲಿ ಬಂಧು ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಅಥಣಿಯಲ್ಲಿ ಆಗಮಿಸಿದ ಶ್ರೀಗಳು ಮಾತನಾಡಿದರು. ಕಳೆದ 3 ತಿಂಗಳಿನ ಹಿಂದೆ ಸಾರಿಗೆ ನೌಕರರಿಗೆ 6ನೇ ವೇತನ ಜಾರಿ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದರು. ಸರ್ಕಾರ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕುತ್ತಿದ್ದಾರೆ. ಸರ್ಕಾರ ಅವರ ಬೇಡಿಕೆಗೆ ಕೂಡಲೇ ದಿಟ್ಟ ಹೆಜ್ಜೆ ಇಡಬೇಕು. ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರ ಅವಧಿಯಲ್ಲಿ ಆಗುವಂತಹ ಕೆಲಸಕ್ಕೆ ಸರ್ಕಾರ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಹಾಗೂ ಈ ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ. ಸರ್ಕಾರ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಸರ್ಕಾರ ಸಾರಿಗೆ ನೌಕರರಿಗೆ 6ನೇ ವೇತನವನ್ನು ನೀಡಬೇಕೆಂದು ಆಗ್ರಹಿಸಿದರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ 6 ತಿಂಗಳಲ್ಲಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಸದನದಲ್ಲಿ ಮಾತು ನೀಡಿದ್ದಾರೆ. ಒಂದು ಪಕ್ಷ ತಪ್ಪಿದರೆ ಬೆಂಗಳೂರಿನಲ್ಲಿ 20 ಲಕ್ಷ ಪಂಚಮಸಾಲಿ ಸಮಾಜದ ಜನರೊಂದಿಗೆ ಪ್ರತಿಭಟನೆ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಬೆಂಗಳೂರಿನಲ್ಲಿ ಇಡೀ ಜಗತ್ತನ್ನೇ ಜಾಗೃತಿಗೊಳಿಸಿದಲ್ಲಿ ಅಭಿಮಾನ ಮಹಾರ್ಯಾಲಿಗೆ ಹಾಗೂ 23 ದಿನಗಳ ಧರಣಿ ಸತ್ಯಾಗ್ರಹಕ್ಕೆ ತನು ಮನದಿಂದ ಸಹಕಾರ ಕೊಟ್ಟಂಥ ನಮ್ಮ ಸಮಾಜದ ಕುಲಬಾಂಧವರಿಗೆ ಶರಣ ಶರಣಾರ್ಥಿಗಳನ್ನು ಹೇಳೋದ್ರ ಮೂಲಕವಾಗಿ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ಮಾಡಬೇಕಂತೇಳಿ ಧರಣಿ ಸತ್ಯ ಮುಗಿಸ್ಕೊಂಡು ನಮ್ಮ ಪೀಠಕ್ಕೆ ಹೋಗಲಾರ್ದೇ ಇಡೀ ರಾಜ್ಯಾದ್ಯಂತ ಸುಮಾರು 18 ಜಿಲ್ಲಾಕ್ಕಿಂತ 120 ತಾಲೂಕಿನಲ್ಲಿ ಭೇಟಿ ಕೊಟ್ಟು ಶರಣ ಶರಣಾರ್ಥಿ ಅನ್ನುವಂಥ ಜಾಥಾವನ್ನು ಮಾಡಲಾಗ್ತದೆ. ಈ ಮೂಲಕ ಜನರಿಗೆ ಧನ್ಯವಾದ. ಯಾಕೆ ನಮಗೆ ಕಾಮಗಾರಿ ಕೊಟ್ಟ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದರೆ 10 ಲಕ್ಷ ಸಂಖ್ಯೆ ಬಂದರೆ ಹೊಸ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಾಜ ಸಮಾಜ ಮತ್ತು ಅನೇಕ ಸಹೋದರ ಸಮಾಜಕ್ಕೆ ಸಹಕಾರ ಕೊಟ್ಟರೆ ಅವರೆಲ್ಲರೂ ನಾನು ಶ್ರಮಿಸಿದ್ದೇನೆ. ಇದರೊಂದಿಗೆ ಸರ್ಕಾರ ಸಂಸ್ಥೆಗಳು 6 ತಿಂಗಳ ಕಾಲಮಿತಿಯನ್ನು ಅವಕಾಶ ಕೊಟ್ಟಿದೆ. ಒಂದು ವೇಳೆ 6 ತಿಂಗಳೊಳಗಾಗಲೇ ಮುಖ್ಯಮಂತ್ರಿಗಳು ಮಾಡಿಕೊಂಡ ವಿಶ್ವಾಸ ಇದೆ. ಸೆಪ್ಟೆಂಬರ್ 15ಕ್ಕೆ ಅವ್ರು ಕೊಟ್ಟಂಥ ಮಾಹಿತಿ ಇದೆ, ಅಷ್ಟೊಳಗೆ ಮಾಹಿತಿ ಕೊಡ್ತಾರಂತ ವಿಶ್ವಾಸ ಇದೆ. ಒಂದು ವೇಳೆ ಸೆಪ್ಟೆಂಬರ್ 15ರೊಳಗಾಗಲೇ ಮೀಸಲಾತಿ ಕೊಡದೆ ಹೋದರೆ ನಾವು ಅಕ್ಟೋಬರ್ 15ಕ್ಕೆ ಬೆಂಗಳೂರಿಗೆ ಮತ್ತೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ 20 ಲಕ್ಷ ಜನರನ್ನು ಕೂಡಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಆತ್ಮಹತ್ಯೆ ಮಾಡಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಿದ್ದೀವಿ. ಆ ಎರಡನ್ನ ಜಾಗೃತಿಗೊಳಿಸೋಸ್ಕರವಾಗಿಯೇ ಇವತ್ತು ಬೆಂಗಳೂರು ಧರಣಿ ಸತ್ಯಾಗ್ರಹ ಮುಗಿಸ್ಕೊಂಡು ಏರಿಳಿತ ಮಾಡ್ತಕ್ಕಂಥದ್ದು ನಮಗೆ ಮೊದಲ ಜಯ ಆಗಿದೆ. ನಮ್ಮ ಶಾಸಕರಾದ ಅವರು ಸದನದ ಒಳಗೆ ಹೋರಾಟ ಮಾಡಿ 6 ತಿಂಗಳಲ್ಲಿ ಟೈಮ್ ಕಾಲಮಿತಿಯ ಒಂದು ನಿರ್ಧಾರದ ಮಾತನ್ನು ಯಡಿಯೂರಪ್ಪ ಮುಖಾಂತರವೇ ಇರಿಸಿದ್ದು ಅದು ದಾಖಲಾಗಿದೆ. ಆ ದಾಖಲೆ ನಮ್ಮ ಮೊದಲ ಜಯ ಏನು.